ಹೆಸರಲ್ಲಿ ನೀವು ದೀಕ್ಷಿತಾ ಲಂಬಾಣಿ ಅಂತ ಹೇಳಿದ ಹಾಗೆ ಅದಕ್ಕೋಸ್ಕರ ಅದೇ ಒರಿಜಿನಲ್ ಕಾಸ್ಟ್ಯೂಮ್ ಅಲ್ಲಿ ಬಂದಿದ್ದೀರಾ ನೀವು? ಓಹೋ ಸೂಪರ್. ಸೊ ನಮ್ಮ ವೇದಿಕೆ ಮೇಲೆ ಹಾಡ್ತಾ ಇರುವಂತ ಮೊದಲ ಲಂಬಾಣಿ ಹುಡುಗಿ ಅದೇ ವಸ್ತ್ರ ವಿನ್ಯಾಸದಲ್ಲಿ ಎಷ್ಟು ಅಂದವಾಗಿ ಕಾಣ್ತಾ ಇದಾರೆ ಅಂತ ಅಂದ್ರೆ ತುಂಬಾ ಮುದ್ದ ಕಾಣ್ತಾ ಇದ್ರ. ಎಕ್ಸಾಕ್ಟ್ ಆಗಿ ಜಡ್ಜ್ ಮಾಡಕ್ ಆಗ್ತಿಲ್ಲ, ವಾಯ್ಸ್ ಅನ್ನ ಕೆಳಗಡೆ ಹಾಡಿದಾಗ ಅದು ಬಾಲ್ಯದಿಂದ ಮೇಲೆ ಹೋಗಿದೆ, ಮೇಲಕ್ಕೆ ಹಾಡಕ್ ಹೋಗುವಾಗ ಯೌವನಕ್ಕೆ ಇನ್ನು ಟೈಮ್ ಇದೆ. ಹೀಗಾಗಿ ಎರಡರ ಮಧ್ಯ ನಿಂತಿದ್ದಾಳೆ ಇವಳು. ಅವ್ರ ತಂದೆ ತಾಯಿ ನೋಡಿದ್ರೆ ವಿದ್ಯಾವಂತರು. ಏನ್ ತಮ್ಮ ಹೆಸರು? ಕಿಮ್ಮ ನಾಯಕ್ ಅಂತ ಹೇಳಿ. ಇವಳು ಮನೆಯಲ್ಲಿದ್ದಾಗ ಯಾವ್ದಾದ್ರು ಲಂಬಾಣಿ ಗೀತೆಗಳು ಹಾಡ್ತಾಳಾ? ಹಾಡ್ತಾ ಸರ್. ಅವ ಗೊತ್ತಾ ನಿನಗೆ? ಒಂದು ಆಡ್ತೀಯ ಕೇಳೋಣ. ಅರ್ಜುನ್ ಹೇಳ್ಕೊಂಡು ಮಿಕ್ಕಿತ್ತು ನಿನ್ ಪಾಲಕ್ ಬರುತ್ತೆ. ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಕಂಡ ಏನದ ಹೆಸರು ನಿಂದು? ದೀಕ್ಷಿತಾ ಲಂಬಾಣಿ. ದೀಕ್ಷಿತಾ, ಬಹಳ ಚೆನ್ನಾಗಿದೆ ನಿಮ್ ಕಾಸ್ಟ್ಯೂಮ್, ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ, ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ಎನರ್ಜಿ ತುಂಬಾ ಚೆನ್ನಾಗಿದೆ, ಟೋನ್ ಫ್ಯಾಟ್ ಆಗಿದೆ ಎಲ್ಲ. ಸ್ವಲ್ಪ ಶ್ರುತಿನ ನೀನ್ ಪ್ರಾಕ್ಟೀಸ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ಸುತ್ತೆ ದೀಕ್ಷಿತಾ ಅವರ. ನನಗೆ ಗಾಡ್ ಬ್ಲೆಸ್ ಯು.